ನಮಸ್ಕಾರ ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಂಗಿದಿರಿಗೆ ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿಗೆ ಪುನಃ ಸ್ವಾಗತ ಸುಸ್ವಾಗತ ಇಷ್ಟು ದಿವಸ ನಾನು ಯಾವುದು ವಿಡಿಯೋ ಮಾಡಿರಲಿಲ್ಲ ಪುನಃ ಒಂದು ಒಳ್ಳೆ ಸಿಹಿ ಸುದ್ದಿಯಿಂದ ತಿರ್ಗಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ಅಗಸರು ಮತ್ತು ಕ್ಷೌರಿಕರಿಗೆ ಭಾಳ ಸಿಹಿ ಸುದ್ದಿ ಪ್ರತಿಯೊಬ್ಬರಿಗೂ 5,000 ಪರಿಹಾರ ಧನವಾಗಿ ಕೋವಿಡ್ 19ನಲ್ಲಿ ಏನು ಲಾಕ್ಡೌನ್ ಆಗಿತ್ತೋ ಅದರ ವಿಚಾರವಾಗಿ ನಮ್ಮ ಸರ್ಕಾರ ಕೊಡ್ತಾ ಇದ್ದಾರೆ ಸೊ ನಮ್ಮ ಸಿ ಎ ಸಿ ಕೇಂದ್ರಗಳಿಗೆ ನೀವು ವಿಸಿಟ್ ಮಾಡಿ ಅಲ್ಲಿ ಹೋದಾಗ ನಮ್ಮ ವಿ ಎಲ್ಇ ಬಂಧು ಬಾಂಧವರು ಅವರು ನಿಮಗೆ ಹೇಳ್ಕೊಡ್ತಾರೆ ಯಾವ ಥರ ಫಾರಂ ಫಿಲಪ್ ಮಾಡಬೇಕು ಎಲ್ಲ ಅಂತ ನೀವು ನಿಮ್ಮ ಕಡೆಯಿಂದಲೇ ನೀವು ಮಾಡಲಿಕ್ಕಾಗಲ್ಲ ಯಾಕಂದರೆ ಲಾಗಿನ್ ತೊಗೊಂಡು ಅದೆಲ್ಲ ಒಳಗಡೆ ಮಾಡೋಕ್ಕಾಗಲ್ಲ ಅದಾದಮೇಲೆ ತಿರ್ಗಾ ನೀವು ಅಲ್ಲಿ ಸಿಗ್ನೇಚರು ಇದೆಲ್ಲ ಹಾಕಬೇಕು ಥಂಬ್ ಇಂಪ್ರೆಷನ್ ಎಲ್ಲ ಕೊಡಬೇಕಾಗತ್ತೆ ಸೊ ಈ ವಿಚಾರದಲ್ಲಿ ನಾನು ಇವತ್ತು ಮಾಡ್ತಾ ಇರೋಂಥ ವಿಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾವುದೇ ಒಂದು ಹೊಸ ವಿಚಾರ ಇದ್ದು ಭಾಳ ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ ನಾನು ವಿಡಿಯೋಗಳನ್ನ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಗಡೆ ಇರೋರಿಗೆ ಶೇರ್ ಮಾಡಿ ಆದಷ್ಟು ಬೇರೆಯವ್ರಿಗೆ ಈ ವಿಚಾರಗಳನ್ನ ತಲುಪಿಸಿ ಆದಷ್ಟು ಕಾಮೆಂಟ್ಗಳು ಏನಾದರೂ ಹಾಕಿ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ಧನಾಗಿರ್ತೇನೆ ಓಕೆ ಸೊ ಇವತ್ತು ಮಾಡ್ತಾ ಇರೋಂಥ ವಿಚಾರ ನಾನು ಕೋವಿಡ್ 19ನಲ್ಲಿ ಆಗಿರುವಂತಹ ಒಂದು ಬಂದ್ ಆಗಿತ್ತಲ್ಲ ಆ ಬಂದ್ ಕಾರಣದಿಂದ ನಮ್ಮ ನೋಡಿ ಅಪ್ಲಿಕೇಶನ್ ಫಾರ್ ಒನ್ ಟೈಮ್ ರಿಲೀಫ್ ಆಫ್ ಬಾರ್ಬರ್ ಆ್ಯಂಡ್ ವಾಷರ್ಮನ್ ಇದು ಭಾಳ ಒಳ್ಳೆಯ ಸಿಹಿ ಸುದ್ದಿ ಇದು ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಏನು ಎತ್ತ ಅಂತ ಹೇಳ್ತೀನಿ ಇನ್ನೊಂದು ಸತಿ ನಾನು ಲೈವ್ ಆಗಿ ಅದನ್ನು ವಿತ್ ಅಪ್ಲಿಕೇಶನ್ ಸಹ ನಿಮಗೆ ತೋರಿಸ್ಕೊಡ್ತೀನಿ ಅದು ಹೆಂಗೆ ಮಾಡೋದು ಅಂತ ಫಸ್ಟು ಸೇವಾ ಸಿಂಧು ಒಳಗಡೆ ನಾವು ಅಪ್ಲೈ ಆದಮೇಲೆ ಇಲ್ಲಿ ಬಾರ್ ಅಂತ ಒತ್ತಿದ್ರೆ ಸಾಕು ಆಟೋಮೆಟಿಕಾಗಿ ಬಂದ್ಬಿಡುತ್ತೆ ಬಂದಿದ ತಕ್ಷಣ ನಿಮಗೆ ಕೋವಿಡ್ 19 ಅಪ್ಲಿಕೇಶನ್ ಬರುತ್ತೆ ಇದು ಎರಡು ಬರುತ್ತೆ ನಿಮಗೆ ಫಾರಮ್ಸು ಒಂದು ಒಂದು ಸೆಲ್ಫ್ ಅಟ್ಯಾಚ್ಮೆಂಟ್ ಅಂತ ಒಂದು ಬರುತ್ತೆ ಇನ್ನೊಂದು ಸರ್ಟಿಫಿಕೇಟ್ ಬರುತ್ತೆ ನೋಡಿ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಒಂದು ಬರುತ್ತೆ ಅದು ಡೌನ್ಲೋಡ್ ಮಾಡಿಕೊಂಡು ಅವ್ರು ಮಾಡಿಕೊಡ್ತಾರೆ ನಮ್ಮ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಅವ್ರು ವಿ ಎಲ್ ಇ ಅವರು ಅದನ್ನು ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಸಿಗ್ನೇಚರು ಅದನ್ನೆಲ್ಲ ತೊಗೊತಾರೆ ಸಿಗ್ನೇಚರ್ ತೊಗೊಂಡು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಂಡು ಇದು ಮಾಡಿಸ್ಕೊಡ್ತಾರೆ ನೋಡಿ ಯಾವ ಥರನೂ ಫಾರಮ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಇದು ಫಸ್ಟು ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡ್ತೀನಿ ಅದು ಸೈಟ್ ಓಪನ್ ಆಗಲಿ ನೋಡಿ ಈ ಥರ ಓಪನ್ ಆಗುತ್ತೆ ಈ ಥರ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಕಾರ್ಮಿಕರ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಕೋವಿಡ್ 19 ಅಗಸರು ಮತ್ತು ಕ್ಷೌರಿಕರಿಗೆ ಒಂದು ಬಾರಿ ಪರಿಹಾರಕ್ಕಾಗಿ ಅರ್ಜಿ ಸೊ ಒಂದ್ಸತಿ ಇದು ಕೊಡ್ತಾರೆ ಸೊ ಇದನ್ನು ಈ ಸದಾವಕಾಶನ ಯಾರು ಕಳ್ಕೊಬೇಡಿ ದಯವಿಟ್ಟು ಯಾರ್ಯಾರ ಕ್ಷೌರಿಕರಿದಾರೋ ಯಾರ್ಯಾರ ಅಗಸರು ಇದ್ದಾರೋ ಅವರು ದಯವಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಸೊ ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದಂಥದ್ದು ಎರಡು ನಾನು ಡಿಕ್ಲರೇಷನ್ ಫಾರಮ್ ಅದೆಲ್ಲ ತೋರಿಸ್ತೀನಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಬರುತ್ತೆ ಅದರಲ್ಲಿ ನಿಮ್ಮ ಹೆಸರು ಇಲ್ಲಿ ಹೆಸರು ಹಾಕ್ಬೇಕಾಗತ್ತೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹಾಕ್ಬೇಕಾಗತ್ತೆ ಹಾಕಾದ್ಮೇಲೆ ಇಲ್ಲಿ ನಿಮ್ಮ ಸಿಗ್ನೇಚರು ಮತ್ತು ಥಂಬ್ ಇಂಪ್ರೆಷನ್ ಅಂದರೆ ಬೆರಳು ಹಚ್ಕೊಡ್ಬೇಕಾಗತ್ತೆ ಯಾವ ಸ್ಥಳ ಯಾವುದಿದು ಅಂತ ಆಯಿತಾ ಇದೊಂದು ಅದಾದಮೇಲೆ ಇನ್ನೊಂದು ಬರುತ್ತೆ ಆ ಒಂದು ಸರ್ಟಿಫಿಕೇಟು ನೋಡಿ ಉದ್ಯೋಗ ನೋಡಿ ಕೋವಿಡ್ 19 ಕಾರಣ ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಅಗಸರು ಮತ್ತು ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿರುವ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಒಂದು ಬಾರಿ ಪರಿಹಾರ ₹5,000 ಗ್ಯಾಪ್ನ ಇರಲಿ ₹5,000 ಅಮೌಂಟು ಸರ್ಕಾರದಿಂದ ವ್ಯವಸ್ಥೆ ಆಗುತ್ತೆ ನಿಮ್ಮ ಎಲ್ಲ ಹೆಸರು ಸ್ಥಳ ಎಲ್ಲ ಕೊಟ್ಟಿದೆ ಅದನ್ನೆಲ್ಲ ಹಾಕ್ಕೊಂಡು ಅಧಿಕಾರಿಗಳ ಸಹಿ ಬರುತ್ತೆ ಕಚೇರಿಗಳು ಅದು ಯಾರ ಹತ್ರ ಮಾಡಿಸ್ಕೋಬೇಕು ಈ ಕೆಳಕಂಡ ಇದರಲ್ಲೇ ಹಾಕಿರ್ತಾರೆ ಸೊ ನಮ್ಮ ಅಲ್ಲಿ ಸಿ ಎಸ್ ಸಿ ಕೇಂದ್ರಗಳಿಗೂ ಹೋಗಿ ನಮ್ಮ ಬಿ ಎಲ್ ಇಗಳ ಹತ್ರ ಕೇಳಿದ್ರೆ ಅದೇನು ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸೊ ಅಲ್ಲಿಗೆ ಹೋಗಿ ಇದೆಲ್ಲ ಫಾರಮ್ಸ್ನ ತುಂಬಿಸಿದ್ಮೇಲೆ ಅದನ್ನು ಅವರು ಅಪ್ಲೋಡ್ ಮಾಡ್ತಾರೆ ಯಾವ ಥರ ಅಪ್ಲೋಡ್ ಮಾಡೋದು ಎಲ್ಲ ಅವ್ರಿಗೆ ಗೊತ್ತಿರ್ತದೆ ನೋಡಿ ಇಲ್ಲಿಗೆ ಹೋದ್ಮೇಲೆ ನಿಮ್ಮ ಆಧಾರ್ ನಂಬರ್ ತೊಗೊತಾರೆ ಆಧಾರ್ ಕಾರ್ಡು ಅಲ್ಲಿ ನಿಮ್ಮ ಏನು ಹೆಸರು ಇರ್ತದೆ ನಿಮ್ಮ ಡೇಟ್ ಆಫ್ ಬರ್ತು ಸೇಮ್ ವಯಸ್ಸು ಮತ್ತು ಏನು ಹೆಣ್ಣ ಗಂಡ ಅಂತ ಹಾಕೋತಾರೆ ಲಿಂಗ ಹಾಕೋತಾರೆ ನಿಮ್ಮ ಏಜ್ ಬರುತ್ತೆ ಯಾವ ರಿಲಿಜನ್ ಬರುತ್ತೆ ನೋಡಿ ಇಲ್ಲಿ ರಿಲಿಜನ್ನು ಇದು ಇದೇ ರಿಲಿಜನ್ ಅದೇ ರಿಲಿಜನ್ ಅಂತ ಏನು ಕೆಲಸ ಇರಲ್ಲ ಹಿಂದೂಗಳು ಆಗಿರ್ಬೋದು ನಮ್ಮ ಮುಸ್ಲಿಂ ಬಾಂಧವರು ಆಗಿರ್ಬೋದು ನಮ್ಮ ಕ್ರಿಶ್ಚಿಯನ್ ಬಾಂಧವರು ಆಗಿರ್ಬೋದು ಜೈನರಾಗಿರ್ಬೋದು ಸಿಖ್ರು ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು ಅವರು ಅಗಸರು ಮತ್ತು ಏನಾದರೂ ಕ್ಷೌರಿಕರಾಗಿದ್ದಲ್ಲೂ ಅವ್ರಿಗೆ ಇದು ಯೂಸ್ ಆಗುತ್ತೆ ನೋಡಿ ಅದಲ್ಲದೇ ಕ್ಯಾಸ್ಟು ಎಸ್ ಸಿ ಎಸ್ ಟಿ ಇದೆಲ್ಲ ಇದೆ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಭಾಳ ಇಂಪಾರ್ಟೆಂಟು ಮೊಬೈಲ್ ನಂಬರ್ಗೆ ನಿಮಗೆ ಎಲ್ಲ ಅಪ್ಡೇಟ್ಸ್ ಬರುತ್ತೆ ಏನು ಅಡ್ರೆಸ್ ಇದೆ ಅದನ್ನು ಹಾಕಿ ಯಾವ ಡಿಸ್ಟಿಕ್ ಇದೆ ಹಾಕಿ ಪ್ರೆಸೆಂಟ್ ಪಿನ್ ಕೋಡ್ ಏನಿದೆ ಹಾಕಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ತಪ್ಪಾಗಿರಬಾರ್ದು ಆಯಿತಾ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ಸು ಕರೆಕ್ಟ್ ಆಗಿದೆಯಾ ಅಂತ ಹೌದು ಅಂತ ಹಾಕಿದ್ರೆ ಅದು ಸೇಮ್ ಅಡ್ರೆಸ್ ಇಲ್ಲಿಗೆ ಬಂದ್ಬಿಡುತ್ತೆ ಆಮೇಲೆ ನೇಮ್ ಆಫ್ ದ ಕಾರ್ಡ್ ಹೋಲ್ಡರ್ ನೋಡಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ದಯವಿಟ್ಟು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಹಾಕಿ ಅದನ್ನು ಮಾತ್ರ ಮರಿಬೇಡಿ ಬಿ ಪಿ ಎಲ್ ಕಾರ್ಡ್ ಇದ್ದರೆ ದಯವಿಟ್ಟು ಹಾಕಿ ಆಯಿತಾ ಆ ಕಾರ್ಡ್ ಮೇಲೆ ಏನು ಹೆಸರಲ್ಲಿ ಇದೆಯೋ ಅದು ಇಲ್ಲಿ ಇಂಗ್ಲೀಷಲ್ಲಿ ತುಂಬಬೇಕು ಇಲ್ಲ ನೀವು ಕನ್ನಡದಲ್ಲಿ ತುಂಬಬೇಕು ಅಂದರೆ ಸೇಮು ನೀವು ಕನ್ನಡದಲ್ಲಿ ಇಲ್ಲಿ ತುಂಬಬೇಕು ಇಂಗ್ಲೀಷಲ್ಲಿ ಹೋಗ್ಬಿಟ್ಟು ಕನ್ನಡ ತುಂಬಕ್ಕೆ ಹೋಗ್ಬೇಡಿ ಕನ್ನಡದಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ತುಂಬಕ್ಕೆ ಹೋಗ್ಬೇಡಿ ಅದನ್ನೊಂದು ಸತಿ ನೋಡ್ಕೊಳ್ಳಿ
ಆಮೇಲೆ ಯಾವ ಕಾರ್ಡ್ ಹೋಲ್ಡರ್ ಯಾರಾಗಿರ್ತಾರೋ, ಆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಯಾರಾಗಿರ್ತಾರೋ ಅವರು ಹೆಸರು ಹಾಕಿ, ಅವರು ಕಾರ್ಡ್ ಹೋಲ್ಡರ್ ಡೇಟ್ ಆಫ್ ಬರ್ತ್ ಹಾಕಿ. ಅದಾದಮೇಲೆ ಇಲ್ಲಿ ನೋಡಿ, ಐ ಕನ್ಫರ್ಮ್ ದಟ್ ದಿಸ್ ಈಸ್ ಮೈ ರೇಷನ್ ಕಾರ್ಡ್, ಅದನ್ನು ಹೌದು ಅಂತ ಕೊಡಿ. ನೀವು ಬಾರ್ ಬಾರ ವಾಷರ್ಮ್ಯಾನ ಇದನ್ನು ನೋಡಿಕೊಂಡು ನೀವು ಹಾಕೋಬೇಕು. ಯಾಕಂದರೆ ಡೀಟೇಲ್ ಆಫ್ ಪ್ರೊಫೆಷನ್ ಅದೇ ಮೇನ್ ಬರೋದು, ಕ್ಷೌರಿಕಾನ ಇಲ್ಲಾಂದರೆ ಅಗಸಾನ. ಆಮೇಲೆ ಸೆಲ್ಫ್ ಎಂಪ್ಲಾಯ್ಡ್, ಎಂಪ್ಲಾಯ್ಡ್ ಇನ್ ಎನ್ ಎಸ್ಟಾಬ್ಲಿಷ್ಮೆಂಟ್ ಅದು ಇರುತ್ತೆ. ನೀವು ಒಬ್ರು ಕೈ ಕೆಳಗಡೆ ಬಾರ್ ಬಾರ್ ಕೆಲಸ ಮಾಡ್ತಾ ಇದ್ದೀರಾ, ಯಾಕೆಂದ್ರೆ ಒಂದು ಬಾರ್ ಬಾರ್ ಅಂಗಡಿನಲ್ಲಿ 10 ಜನ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಕೈ ಕಡೆ ನೀವು ಕೆಲಸ ಮಾಡ್ತಾ ಇದ್ರೆ ಅವ್ರ ಕಡೆಯಿಂದ ಲೆಟರ್ ತಗೊಂಡು ಇದು ಮಾಡ್ಕೋಬೇಕು. ಇಲ್ಲಾಂದ್ರೆ ಎಂಪ್ಲಾಯ್ಡ್ ಬೈ ಅನ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅದೇ ಹೇಳಿದ್ನಲ್ಲ, ಜಾಸ್ತಿ ಜನ ಇದ್ದಾಗ ಅವ್ರು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡು ಇರ್ತಾರೆ, ಅವ್ರ ಕೈ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ರು. ಅವರ ಅಂಗಡಿ ಹೆಸರು ಪೂರ್ತಿ, ಯಾವ ಡಿಸ್ಟಿಕ್ಕು ಅದೆಲ್ಲ ಪಿನ್ ಕೋಡ್ ಎಲ್ಲ ಹಾಕ್ಬೇಕು. ಅದಾದ್ಮೇಲೆ ಅಗ್ರಿ ಅಂತ ಕೊಟ್ಟು ನೀವು ಈ ಕ್ಯಾಪ್ಚಾ ಇದು ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದಾಗ ಅಲ್ಲಿ ಎರಡು ಮೇನ್ ಇಂಪಾರ್ಟೆಂಟು ಇದನ್ನ ಫಿಲಪ್ ಮಾಡಿರ್ತಾರೆ, ಅದು ನಮ್ಮ ವಿ ಎಲ್ ಇ ಬಾಂಧವಗಳು ಮಾಡಿಸಿರ್ತಾರೆ, ಅದನ್ನ ಅವರು ಅಪ್ಲೋಡ್ ಮಾಡ್ತಾರೆ. ಓಕೆ, ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಅಕ್ನಾಮೆಂಟ್ ಬರುತ್ತೆ. ಸೊ ಈ ಒಂದು ಸದಾವಕಾಶನ ದಯವಿಟ್ಟು ಕಳ್ಕೊಬೇಡಿ. ನಾನು ತಿರ್ಗಾ ಕೇಳ್ಕೊತಾ ಇದ್ದೀನಿ, ಎಲ್ಲ ಅಗಸರು ಮತ್ತು ಕ್ಷೌರಿಕರಿಗೆ ಇದು ಒಂದು ಸತಿ ಕೊಡುವಂಥ ಒಂದು ಪರಿಹಾರ ಧನ. ಸೊ 5,000 ರುಪೀಸ್ ನಿಮಗೆ ಅಮೌಂಟ್ ಬರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ. ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನಮ್ಮ ವಿ ಎಲ್ ಇಗಳ ಹತ್ರ ಕೇಳಿ, ವಿ ಎಲ್ ಇ ಬಂಧು ಬಾಂಧವರು ಅಕ್ಕ ತಂಗಿದ್ರು ಯಾರು ಇರ್ತಾರೋ ಅವ್ರು ಕೇಳಿ, ಅವ್ರು ಇದಕ್ಕೆ ನಿಮಗೆ ಸೂಕ್ತವಾದಂಥ ವಿಚಾರ ಹೇಳ್ತಾರೆ. ಇದನ್ನು ಈಗಲೇ ಮಾಡ್ಕೊಳ್ಳಿ, ಇದು ಒಳ್ಳೆ ಸದಾವಕಾಶ. ಸೊ ಇದೇ ಥರ ನಾನು ಯಾವುದಾದ್ರೂ ಹೊಸ ವೀಡಿಯೋಗಳಿತ್ತು, ಅದರಲ್ಲಿ ಏನಾದರೂ ಭಾಳ ಇಂಪಾರ್ಟೆಂಟ್ ಇತ್ತು ಅಂದರೆ ಮಾತ್ರ ನಾನು ಅದನ್ನು ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ ಆದಷ್ಟು, ಬೇರೆಯವ್ರಿಗೆ ಗೊತ್ತಾಗಲಿ, ವಿಚಾರ ಗೊತ್ತಾಗಲಿ ಆದಷ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೊಸ ಹೊಸ ವಿಚಾರಗಳನ್ನ ಹೇಳ್ತೀನಿ. ನಮ್ಮ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಎಲ್ಲ ಒಳ್ಳೆ ಒಳ್ಳೆ ವಿಚಾರ ಬರ್ತಾ ಇದೆ. ಇನ್ನೂ ಹೊಸ ಹೊಸ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಯಾವುದೇ ಒಂದು ಹೊಸದು ಏನೇ ವಿಚಾರ ಬಂದ್ರೂ ಆ ವಿಚಾರನ ನಾನು ಇಲ್ಲಿ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆದಷ್ಟು. ನಿಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಶೇರ್ ಮಾಡ್ಕೊಂಡು ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಹೊಸ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಮತ್ತೊಬ್ರಿಗೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ. ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಮ್ಮ ವಿ ಎಲ್ ಇಗಳ ಹತ್ರ ಕೇಳಿ, ಪ್ರತಿಯೊಬ್ಬರೂ ಎಲ್ಲ ವಿಚಾರದಲ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟೊತ್ತು ಗಂಟ ಭಾಳ ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತಿರ್ಗಾ ಹೊಸ ವಿಡಿಯೋ ಜೊತೆ ತಿರ್ಗಾ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು, ನಮಸ್ಕಾರ.